ಮಾಸ್ಕ್ ಕೊರೋನಾ ಭಯಕ್ಕ ಅಥವಾ ಖಜಾನೆ ಭರ್ತಿಗ ಮಾಸ್ಕ್ ಹೆಸರಲ್ಲಿ ದುಡ್ಡು ವಸೂಲಿಗೆ ಮುಂದಾಯ್ತ ಬಿಬಿಎಂಪಿ ಮಾರ್ಷಲ್ ಖಾಕಿಗೆ ಫೈನ್ ಹಾಕೋದಕ್ಕೆ ಟಾರ್ಗೆಟ್ ಕೊಟ್ಟಿದೆ ಬಿಬಿಎಂಪಿ ಮಾಸ್ಕ್ ಹಾಕೋದು ನಿಜಕ್ಕೂ ಕೊರೋನಾ ಭಯಕ್ಕೋ ಅಥವಾ ಖಜಾನೆ ಭರ್ತಿಗೋ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ ಯಾಕಂದ್ರೆ ಬಿಬಿಎಂಪಿ ಟಾರ್ಗೆಟ್ ಕೊಟ್ಟಿದೆ ಮಾರ್ಷಲ್ಸ್ ಗೆ ಖಾಕಿ ಪಡೆಗೆ ಫೈನ್ ಹಾಕೋದಕ್ಕೆ ಟಾರ್ಗೆಟ್ ಒಬ್ಬ ಮಾರ್ಷಲ್ ದಿನಕ್ಕೆ 20 ಕೇಸ್ ಪತ್ತೆ ಹಚ್ಚಲೇಬೇಕು 20 ಜನರಿಂದ ಫೈನ್ ವಸೂಲಿ ಮಾಡದೆ ಹೋದ್ರೆ ಕ್ರಮದ ಎಚ್ಚರಿಕೆ ಮಾರ್ಷಲ್ಸ್ ಅಷ್ಟೇ ಅಲ್ಲ ಸಂಚಾರಿ ಪೊಲೀಸರಿಗೂ ಕೂಡ ಟಾರ್ಗೆಟ್ ಕೊಡಲಾಗಿದೆ ಪಿಎಸ್ಐ ಗೆ 50 ಮಂದಿ ಸಂಚಾರಿ ಪೊಲೀಸರಿಗೆ 100 ಮಂದಿಯ ಟಾರ್ಗೆಟ್ ಕ್ರೈಮ್ ಕಂಟ್ರೋಲ್ ಗೆ ಇಲ್ಲದಂತಹ ರೂಲ್ಸ್ ದಂಡ ವಸೂಲಿಗೆ ಬೇಕಿತ್ತ ಬಿಬಿಎಂಪಿ ಈ ಟಾರ್ಗೆಟ್ ತಾಪತ್ರಯದಿಂದಾಗಿ ಪೊಲೀಸ್ ಸಿಬ್ಬಂದಿ ಕಂಗಾಲಾಗಿದ್ದಾರೆ ಒಂದು ಕಡೆ ಅವೈಜ್ಞಾನಿಕ ನಿಯಮ ಅಂತ ಜನ ಕೆಂಡ ಕಾರ್ತಿದ್ದಾರೆ ಒಬ್ಬರೇ ಹೋಗಬೇಕಾದರೂ ಕೂಡ ಮಾಸ್ಕ್ ಧರಿಸಬೇಕು ಕಾರ್ನಲ್ಲಿ ಬೈಕ್ನಲ್ಲಿ ಎನ್ನುವಂತಹ ರೂಲ್ಸ್ ಗೆ ಮತ್ತೊಂದು ಕಡೆ ಮಾರ್ಷಲ್ಸ್ ಗೆ ಖಾಕಿ ಪಡೆಗೆ ಫೈನ್ ಟಾರ್ಗೆಟ್ ಕೊಟ್ಟಿದೆ ಬಿಬಿಎಂಪಿ ಪಿಎಸ್ಐ ಗೆ 50 ಮಂದಿ ಸಂಚಾರಿ ಪೊಲೀಸ್ ಗೆ 100 ಮಂದಿ ಟಾರ್ಗೆಟ್ ಒಬ್ಬ ಮಾರ್ಷಲ್ ಗೆ 20 ಕೇಸ್ನ ಟಾರ್ಗೆಟ್ ಮಾಸ್ಕ್ ರೂಲ್ಸ್ ಬಗ್ಗೆ ಜನ ಪ್ರಶ್ನಿಸ್ತಾ ಇದ್ದಾರೆ ಬೈಕ್ನಲ್ಲಿ ಒಬ್ಬರೇ ಇದ್ದಾಗ ಮಾಸ್ಕ್ ಅವಶ್ಯಕತೆ ಏನಿದೆ ಅಂತ ಅನ್ನೋದು ಪ್ರಶ್ನೆ ಹೆಲ್ಮೆಟ್ ಹಾಕೋದು ಮಾಸ್ಕ್ ಹಾಕದಂತೆ ಅಲ್ವಾ ಮತ್ತೆ ಅದರೊಳಗಡೆ ಮಾಸ್ಕ್ ಬೇರೆ ಬೇಕಾ ಕಾರ್ನಲ್ಲಿ ಒಬ್ಬರೇ ಇದ್ದರೂ ಕೂಡ ಮಾಸ್ಕ್ ಕಡ್ಡಾಯ ಯಾಕೆ ಅನ್ನೋದು ಜನರ ಪ್ರಶ್ನೆ ಕಾರಿನಲ್ಲಿ ಗ್ಲಾಸ್ ಹಾಕಿದಾಗ ಮಾಸ್ಕ್ ಹಾಕಬೇಕಾ ಯಾಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಜನ ಒಂದ್ ವೇಳೆ ಮಾಸ್ಕ್ ಹಾಕಿದ್ರೆ ಉಸಿರಾಟದ ಸಮಸ್ಯೆ ಆಗಲ್ವಾ ಎಸಿ ಆನ್ ಇರುತ್ತೆ ಒಬ್ಬರೇ ಇರ್ತಾರೆ ಆ ಟೈಮ್ನಲ್ಲೂ ಕೂಡ ಮಾಸ್ಕ್ ಹಾಕಬೇಕಾಗಿದ್ರೆ ಬೈಕ್ನಲ್ಲೂ ಒಬ್ಬರೇ ಇದ್ದಾಗ ಹೆಲ್ಮೆಟ್ ಹಾಕಿದಾಗ ಮಾಸ್ಕ್ನ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನಿಸ್ತಾ ಇದ್ದಾರೆ ಎಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ವಿದ್ಯಾ ಈಗ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಮಾಸ್ಕ್ ಧರಿಸೋದು ಕೊರೋನಾದಿಂದ ದೂರ ಆಗಲಿ ಕೊರೋನಾ ಬರದೇ ಇರಲಿ ಅನ್ನೋದಕ್ಕೆ ನಮ್ಮ ಸುರಕ್ಷತೆಗೆ ಆದರೆ ಈಗ ಮಾಡಿರುವಂತಹ ಹೊಸ ರೂಲ್ಗಳನ್ನು ಗಮನಿಸ್ತಾ ಹೋದ್ರೆ ಇದು ಟಾರ್ಚರ್ ಕೊಡೋದಕ್ಕ ಅಂತ ಅನಿಸ್ತಾ ಇದೆ ನಿಜಕ್ಕೂ ಮಾಸ್ಕ್ನ ಒಬ್ಬರೇ ಇದ್ದಾಗ ಬೈಕ್ನಲ್ಲಿ ಇದ್ದಾಗ ಕಾರ್ನಲ್ಲಿ ವಿಂಡೋ ರೇಸ್ ಇದ್ದಾಗಲೂ ಕೂಡ ಹಾಕಬೇಕು ಅಂದರೆ ಇಂತಹ ನಿಯಮ ಯಾಕೆ ತಂದಿದ್ದಾರೆ ಜೊತೆಗೆ ಜನರ ರಿಯಾಕ್ಷನ್ ಹೇಗಿದೆ ಇದಕ್ಕೆ ಪ್ರತಿಮಾ ಮಾಸ್ಕ್ಗಳನ್ನು ಧರಿಸುವಂತಹ ರೂಲ್ಸ್ ಮಾಡಿದ್ದೆ ಕೊರೋನಾ ಒಬ್ಬರಿಂದ ಒಬ್ಬರಿಗೆ ಹರಡಬಾರದು ಅಂತ ಹೇಳಿ ಕೊರೋನಾ ಇರುವಂಥದ್ದೇ ಅದೇನು ಗಾಳಿಯಲ್ಲಿ ಓಡಾಟವನ್ನು ನಡೆಸಲ್ಲ ಅದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ವೈರಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಸ್ಯಾನಿಟೈಸರ್ಗಳನ್ನು ಕೈಗಳಿಗೆ ಹಾಕಿ ಮತ್ತು ಮಾಸ್ಕ್ಗಳನ್ನು ಮುಖಕ್ಕೆ ಧರಿಸಿ ಅನ್ನುವಂತಹ ಆದೇಶವನ್ನು ಸರ್ಕಾರ ನೀಡಿತು ಆದರೆ ಬಿಬಿಎಂಪಿ ಮಾತ್ರ 15 ದಿನಕ್ಕೊಮ್ಮೆ ಅವರ ರೂಲ್ಸ್ಗಳನ್ನು ಬದಲಾಯಿಸ್ತಾ ಹೋಗ್ತಾ ಇರುವಂಥದ್ದು ಒಂದು ಬಾರಿ 200 ರೂಪಾಯಿ ದಂಡ ಅಂತಾರೆ ಇನ್ನೊಂದು ಸಾರಿ 1000 ರೂಪಾಯಿ ದಂಡ ಅಂತಾರೆ ಇನ್ನೊಂದು ಸರಿ ಎಲ್ಲರೂ ಕೂಡ ಮಾಸ್ಕ್ಗಳನ್ನು ಧರಿಸಬೇಕು ಒಬ್ಬರೇ ಓಡಾಟವನ್ನು ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಮಾಸ್ಕ್ಗಳನ್ನು ಧರಿಸಬೇಕು ಅಂತ ಒಂದು ಸಾರಿ ರೂಲ್ಸನ್ನು ಮಾಡಿದ್ರೆ ಇನ್ನೊಂದು ಸರಿ ಯಾರು ಒಬ್ಬರೇ ಓಡಾಟವನ್ನು ನಡೆಸ್ತಾರೆ ಅವರು ಮಾಸ್ಕ್ಗಳನ್ನು ಧರಿಸೋ ಆಗಿಲ್ಲ ಅನ್ನುವಂತಹ ರೂಲ್ಸನ್ನು ಪದೇ ಪದೇ ಚೇಂಜ್ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಬಿಬಿಎಂಪಿ ಈಗ ಕಾರ್ನಲ್ಲಿ ಒಬ್ಬರೇ ಓಡಾಟವನ್ನು ನಡೆಸಿದ್ರೆ ಅಥವಾ ಬೈಕ್ನಲ್ಲಿ ಒಬ್ಬರೇ ಓಡಾಟವನ್ನು ನಡೆಸಿದ್ರೆ ಎಲ್ಲರೂ ಕೂಡ ಮಾಸ್ಕ್ಗಳನ್ನು ಧರಿಸಬೇಕು ಅನ್ನುವಂತಹ ರೂಲ್ಸನ್ನು ಈಗಾಗಲೇ ಮಾಡಿರುವಂಥದ್ದು ಇದು ಯಾಕೋ ನಮಗೆ ಇದು ಕೊರೋನಾವನ್ನು ತಡೆಗಟ್ಟೋದಕ್ಕೆ ಮಾಡಿರುವಂಥ ರೂಲ್ಸ್ ಅಲ್ಲ ಖಜಾನೆಯನ್ನು ತುಂಬಿಸೋದಕ್ಕೆ ಮಾಡಿರುವಂತಹ ರೂಲ್ಸ್ ಅನ್ನುವಂಥದ್ದು ನಮಗೆ ತಿಳಿದು ಬರ್ತಾ ಇರುವಂಥದ್ದು ಸಾರ್ವಜನಿಕರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲೊಬ್ಬರು ನನ್ನ ಜೊತೆ ಇದ್ದಾರೆ ಸರ್ ಗಾಡಿಯಲ್ಲಿ ಓಡಾಟವನ್ನು ಒಬ್ಬರೇ ನಡೆಸ್ತಾ ಇದ್ರೂ ಕೂಡ ಮಾಸ್ಕ್ಗಳನ್ನು ಧರಿಸಬೇಕು ಅಂತ ಬಿಬಿಎಂಪಿ ರೂಲ್ಸ್ ಮಾಡಿದ್ದು ಎಷ್ಟು ಸರಿ ಹೆಲ್ಮೆಟ್ ಹಾಕಿರ್ತೀರಾ ಉಸಿರುಗಟ್ಟಲ್ವಾ ನಿಮಗೆ ಆ್ಯಕ್ಚುಲಿ ಮಾಸ್ಕ್ ಹಾಕೋದ್ರಿಂದ ತುಂಬ ಒಳ್ಳೆಯದು ಬಟ್ ಹೆಲ್ಮೆಟ್ ಹಾಕೋ ಹೆಲ್ಮೆಟ್ ಇರೋದ್ರಿಂದ ಮಾಸ್ಕ್ ಅವಶ್ಯಕತೆ ಇರಲ್ಲ ಹೆಲ್ಮೆಟ್ ಹಾಕೊಂಡ್ರು ಹೆಲ್ಮೆಟ್ ಕವರ್ ಇರುತ್ತೆ ಫ್ರಂಟ್ ಕವರ್ ಆ ಫ್ರಂಟ್ ಕವರ್ನ ಕ್ಲೋಸ್ ಮಾಡ್ಕೋಬೇಕು ಅದರ್ವೈಸ್ ಮಾಸ್ಕ್ ಇಂಪಾರ್ಟೆಂಟ್ ಇರುತ್ತೆ ವೆನ್ಸ್ ಹೆಲ್ಮೆಟ್ನ ರಿಮೂವ್ ಮಾಡ್ತೀವಿ ಅಂತಂದರೆ ಅವಾಗ ನಾವು ಮಾಸ್ಕ್ ಹಾಕೊಳ್ಳೇಬೇಕಾಗುತ್ತೆ ಎಷ್ಟು ಸರಿ ಅನ್ಸುತ್ತೆ ಸರ್ ಬಿಬಿಎಂಪಿ ಪದೇ ಪದೇ ರೂಲ್ಸನ್ನು ಚೇಂಜ್ ಮಾಡುತ್ತೆ ಕಾರಲ್ಲಿ ಒಬ್ಬರೇ ಓಡಾಡಿದ್ರು ಕೂಡ ಮಾಸ್ಕ್ ಹಾಕಬೇಕು ಅನ್ಸುತ್ತೆ ಪದೇ ಸೇಫ್ಟಿಗೋಸ್ಕರ ನಾವು ಈಗ ನಾವು ಚೆನ್ನಾಗಿರಬೇಕು ಹುಷಾರಾಗಿರ್ಬೇಕು ಅಂತಂದರೆ ನಾವು ಮಾಡಲೇಬೇಕಾಗುತ್ತೆ ಬಟ್ ಅದರ ಫೈನ್ ಮಾಡ್ತಾ ಇದ್ದಾರೆ ಫೈನ್ ಇದು ಮಾಡ್ತಾ ಇದ್ದಾರಲ್ಲ ಅದು ನಮ್ಮ ಅನಿಸಿಕೆ ಪ್ರಕಾರ ಅದು ತಪ್ಪು ಏನಕ್ಕೆಂದರೆ ಈಗ ಅವ್ರು 100 200 250 ರೂಪಾಯಿ ಫೈನ್ ಹೇಳಿ ಸಿಟೀಸ್ ಅರೌಂಡ್ ಸರೌಂಡಿಂಗಲ್ಲಿ ಇಟ್ಟಿದ್ದಾರೆ ಆ 250 ರೂಪಾಯಿ ಫೈನ್ ಬದಲು ಅವ್ರಿಗೆ ಅದೇ ಹಿಡಿದಾಗ ಮಾಸ್ಕ್ ತೊಗೊಟ್ಬಿಟ್ಟು 50 ರೂಪೀಸ್ ಎಕ್ಸ್ಟ್ರಾ ಇಸ್ಕೊಂಡೇ ಬೇಕಾದ್ರೆ ಮಾಸ್ಕ್ ಕೊಡಲಿ ಅವರು
ಅದೊಂಥರ ಸರಿ ಆಗುತ್ತೆ ಸರ್ ಮಾಸ್ಕ್ ಹಾಕದೇ ಇದ್ದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಹಾಕದೇ ಇದ್ದರೆ ಫೈನ್ ಹಾಕುವಂತದ್ದು ಒಂದು ರೂಲ್ಸ್ ಅದು ಓಕೆ ಬಟ್ ಕಾರ್ ಅಲ್ಲಿ ಒಬ್ಬರೇ ಇದ್ದಾಗ ಗ್ಲಾಸ್ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಎಸಿ ಇರುತ್ತೆ ಆಗ ಮಾಸ್ಕ್ ಅವಶ್ಯಕತೆ ಇದೆ ಅನ್ಸುತ್ತೆ ಖಂಡಿತವಾಗಿ ಅವಶ್ಯಕತೆ ಇರಲ್ಲ ಅದು ತಪ್ಪು ಅದು ಆದರೂ ಕೂಡ ಫೈನ್ ಹಾಕ್ತಿದ್ದಾರೆ ಅದನ್ನ ನೀವೇ ಹೇಳಬೇಕು ನೀವು ನ್ಯೂಸ್ ಚಾನೆಲ್ ಅವರೇ ಮಾತಾಡಬೇಕಾಗುತ್ತೆ ಅಥವಾ ಪಬ್ಲಿಕ್ಸ್ ಎಷ್ಟು ಅಂತ ಹೇಳಕಾಗುತ್ತೆ ಪಬ್ಲಿಕ್ಸ್ ಅವರಿಗೆ ಒತ್ತಡ ಕೊಡಕಾಗಲ್ಲ ನಾವು ಬಿಬಿಎಂಪಿ ದುಡ್ಡು ಮಾಡೋದಿಕ್ಕೆ ಮಾಡ್ತಿದೆ ಖಂಡಿತ ಇಲ್ಲ 100% ಅದು ದುಡ್ಡು ಮಾಡ್ಲಿಕ್ಕೆ ಮಾಡ್ತಾ ಇರೋದು ಅದು ಈಗೆಲ್ಲ 5-6 ತಿಂಗಳು ಅವರು ಏನು ಇರಲಿಲ್ಲ ಇವಾಗೆಲ್ಲ ಈ ಮುಖಾಂತರ ದುಡ್ಡು ಮಾಡ್ತಾ ಇದ್ದಾರೆ ಅವರು ಓಕೆ ಇನ್ನೊಬ್ರು ಇದ್ದಾರೆ ನಾನು ಅವರನ್ನು ಮಾತಾಡಿಸ್ತೀನಿ ಪ್ರತಿಮಾ ಸರ್ ಮಾಸ್ಕ್ ಹಾಕ್ತಾ ಇದ್ದರೆ ಈ ಬೈಕ್ ಗಳಲ್ಲಿ ಮಾಸ್ಕ್ ಅನ್ನ ಹಾಕೊಂಡ್ರೆ ನಿಮಗೆ ಎಷ್ಟು ತೊಂದ್ರೆ ಆಗುತ್ತೆ ಹೆಲ್ಮೆಟ್ ಹಾಕಿರ್ತೀರ ಮಾಸ್ಕ್ ಹಾಕಿದ್ರೆ ಉಸಿರುಗಟ್ಟಲ್ಲ ಉಸಿರುಗಟ್ಟುತ್ತೆ ಮೇಡಮ್ ತೊಂದ್ರೆ ಬಾರಿ ತೊಂದ್ರೆ ಆಯ್ತದೆ ಜನಕ್ಕೆ ಇದರ ಬಗ್ಗೆ ಸ್ವಲ್ಪ ಜನ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು ಅಂತ अमौंटर फैन आता मत ऊर्गे बस तक ಎಲ್ಲಾ ಮಾಡ ತಪ್ಪು ಮಾಡ ಥ್ಯಾಂಕ್ ಯು ಮೇಡಂ ಇನ್ನೊಬ್ಬರು ಇದ್ದಾರೆ ನಾನು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನೀವು ಬೈಕ್ ಅಲ್ಲಿ ಹೋಗ್ತಿರ್ತೀರಾ ಒಬ್ಬರೇ ಹೋಗ್ತಿರ್ತೀರಾ ನಿಮ್ಮ ನೀಡ್ದು ಫೈನ್ ಹಾಕ್ತಾರೆ ಸೋ ಏನು ಹೇಳ್ತೀರಾ ನೀವು ಅದಕ್ಕೆ ಫೈನ್ ಹಾಕೋದು ಸರಿ ಅಂತೀರಾ ಫೈನ್ ಹಾಕೋ ಸರಿ ಇಲ್ಲ ಮೇಡಂ ಮತ್ತೆ ರೋಡ್ ಗಳೇ ಸರಿ ಮಾಡಿಲ್ಲ ಇದು ನಾನು ಫೈನ್ ಹಾಕೊಂಡು ಏನು ಮಾಡ್ತೀನಿ ಮೇಡಂ ಅದರನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಹಾಕೋದು ಕಡ್ಡಾಯ ಯಾಕಂದ್ರೆ ಒಬ್ಬರಿಂದ ಒಬ್ಬರಿಗೆ ಅಡ್ಡತೆ ಬಟ್ ಒಬ್ಬರೇ ಓಡಾಡಬೇಕಾದ್ರೆ ಹರಡುತ್ತೆ ಅನ್ಸುತ್ತಾ ಆ ಒಬ್ಬರೇ ಏನು ಅಡ್ಡಲ್ಲ ಚಾನ್ಸಸ್ ಇಲ್ಲ ಮೇಡಂ ಅದು ನಾನು ಏನು ಸಿಂಗಲ್ ಅದ್ರೆ ಡಬಲ್ ಅದ್ರೆ ಹಾಕಲೇಬೇಕು ಸಿಂಗಲ್ ಅದ್ರೆ ಹಾಕಬೇಕಾದ ಏನು ಇರಲ್ಲ ಅದಕ್ಕೆ ಅದಕ್ಕೆ ಈ ತರ ಮಾಡ್ಕೊಂಡ್ರೆ ತುಂಬಾ ಅಮಾಯಕರು ತುಂಬಾ ಕಷ್ಟ ಆಗಲ್ಲ ಮೇಡಂ ಈ ಕೂಲಿ ಹೋಗಿ ಕೂಲಿ ಮಾಡ್ಕೊಂಡು ತಿನ್ನೋದು ತುಂಬಾ ಕಷ್ಟ ಇದೆ ಅಂತಂದ್ರೆ ಇವಾಗ ನಾವು ಮಾಸ್ಕ್ ಹಾಕೋ ದುಡ್ಡು 500,000 ಫೈನ್ ಕಟ್ಟಿದ್ರೆ ಅಮಾಯಕರು ಎಲ್ಲ ಹೋಗಬೇಕು ಮೇಡಂ ಅದನ್ನ ತುಂಬಾ ಕಷ್ಟ ಆಗಲ್ವಾ ಓ ಅದು ಮೇಡಂ ಖಂಡಿತ ಮಾಡ್ತಾವ್ರೆ ಅದರ ಬದಲು ರೋಡ್ ಕೆಲಸ ಮಾಡಿ ಮೇಡಂ ಎಷ್ಟು ಗುಂಡಿ ಬಿದ್ದಿದೆ ಎಷ್ಟು ಆಳ ಬಿದ್ದಿದೆ ಓಡಾಡಕ್ಕೆ ಹೆಂಗಿದೆ ಅದು ಜನಜನಕ್ಕೆ ತುಂಬಾ ಕಷ್ಟ ಆಗಲ್ವಾ ತುಂಬಾ ಕಷ್ಟ ಇದೆ ಮೇಡಂ ಅದು ಪ್ರತಿಮಾ ಸಾಕಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸುತ್ತಿರುವಂತದ್ದು ಒಬ್ಬರೇ ಓಡಾಟವನ್ನ ನಡೆಸಿದ್ರೆ ಯಾರಿಗೂ ಕೂಡ ತೊಂದರೆ ಆಗಲ್ಲ ಆದರೂ ಕೂಡ ಬಿಬಿಎಂಪಿ ದುಡ್ಡನ್ನ ತೆಗೆದುಕೊಳ್ಳತಾ ಇದೆ ಫೈನ್ ಅನ್ನ ಹಾಕ್ತಾ ಇದೆ ಇದರಿಂದ ಅವರು ಖಜಾನೆಯನ್ನ ತುಂಬಿಸಿಕೊಳ್ಳತಾ ಇದ್ದಾರೆ ಹೊರತು ಯಾರಿಗೂ ಕೂಡ ಹೆಲ್ಪ್ ಮಾಡ್ತಾ ಇಲ್ಲ ಅದೇ ಫೈನ್ ಹಾಕೋ ಬದಲು ಮಾಸ್ಕ್ ಗಳನ್ನು ವಿತರಣೆ ಮಾಡಿ ಅದಕ್ಕೆ 50 ರೂಪೀಸ್ ಅನ್ನ ನಮ್ಮ ಕಡೆಯಿಂದ ತಗೊಳ್ಳಿ ಅವರು ಮಾಸ್ಕ್ ಗಳನ್ನು ವಿತರಣೆ ಮಾಡಿದ್ರೆ ಅವಾಗ ಮಾಸ್ಕ್ ಹಾಕೊಂಡು ಕೂಡ ಓಡಾಟವನ್ನ ನಡೆಸುತ್ತಾರೆ ಇವರು ಬರಿ ಫೈನ್ ಅನ್ನ ಕಲೆಕ್ಟ್ ಮಾಡ್ತಾ ಹೋದ್ರೆ ಖಜಾನೆಯನ್ನ ತುಂಬುತ್ತೆ ಹೊರತು ಕೊರೋನಾವನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ ಪ್ರತಿಮಾ।